ಬಟ್ ತುಂಬ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದಿರಿ ಉದ್ಯೋಗ ಸೃಷ್ಟಿ ಜೊತೆಗೆ ಉದ್ಯಮಗಳನ್ನ ಸೃಷ್ಟಿ ಮಾಡಿದರೆ ಆ ಮೂಲಕ ಉದ್ಯೋಗ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ರಿ ಕರ್ನಾಟಕ ಅಂತಂದರೆ ಸೌತ್ ಇಂಡಿಯಾದಲ್ಲೇ ಕಂಪ್ಲೀಟ್ಲಿ ಡಿಫ್ರೆಂಟ್ ರಾಜ್ಯ ಇಡೀ ಸೌತ್ ಇಂಡಿಯಾದಲ್ಲಿ ಕೇರಳದವ್ರು ಬಿ ಜೆ ಪಿಯನ್ನು ಒಪ್ಪಿಲ್ಲ ಒಂದು ಎಂ ಪಿ ಗೆದ್ದಿಲ್ಲ ತಮಿಳ್ನಾಡಲ್ಲಿ ಒಂದು ಎರಡು ಮೂರು ನಾಲ್ಕು ಆಂಧ್ರ ಕೇಳಂಗಿಲ್ಲ ತೆಲಂಗಾಣ ನಾಲ್ಕು ಎಂ ಪಿ ಇದ್ದಾರೆ ಕರ್ನಾಟಕ ಭದ್ರಕೋಟೆ ಆಗಲೇ ಹೇಳಿದೆ ಬಿ ಜೆ ಪಿ ನರೇಂದ್ರ ಮೋದಿ ಪ್ಲಸ್ ಯಡಿಯೂರಪ್ಪ ಇದೆಲ್ಲವೂ ಕಾರಣ ಬಟ್ ಈ ಬಾರಿ ಚುನಾವಣೆಯಿಂದ ಬಂದಾಗ ಒಂದಷ್ಟು ಸೀಟ್ಗಳ ಅಭ್ಯರ್ಥಿ ಘೋಷಣೆ ವಿಷಯ ಆಗ್ಬೋದು ಒಂದಷ್ಟು ಗೊಂದಲಗಳು ಪಕ್ಷದಲ್ಲಿ ಇರ್ತಕ್ಕಂಥ ವಿಷಯ ನಾನು ಇವತ್ತು ಒಪ್ತೀನಿ ಅಂತ ಅನ್ಕೋತೀನಿ ಎಲ್ಲ ಸರಿ ಮಾಡ್ಕೊಂಡಿದ್ದೀರಾ ಗೊಂದಲ ಯಾಕೆ ಬರ್ತದೆ ಯಾವ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇರುತ್ತೆ ಅಲ್ಲಿ ಆಕಾಂಕ್ಷಿಗಳು ಕೂಡ ಜಾಸ್ತಿ ಇರ್ತಾರೆ ಸಹಜ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಗೊಂದಲ ಇರಲಿಲ್ಲ ಅರೆ ಸ್ವತಃ ಮಂತ್ರಿಗಳು ಯಾರೂ ಬಂದು ಲೋಕಸಭಾ ಚುನಾವಣೆ ನಿಲ್ಲಕ್ಕೆ ಧೈರ್ಯ ಮಾಡಲಿಲ್ಲ ಹ್ಞೂ ಹಾಗಾಗಿ ಅವ್ರ ಪಕ್ಷದಲ್ಲಿ ಗೊಂದರಕ್ಕೆ ಸಾಧ್ಯನೇ ಇಲ್ಲ ಗೊತ್ತಿದೆ ಜನ ಓಟ್ ಹಾಕೋದ್ ಬಿಜೆಪಿಗೆ ನರೇಂದ್ರ ಮೋದಿಜಿ ನೋಡ್ಕೊಂಡೆ ಓಟ್ ಆಗ್ತಕ್ಕಂಥದ್ದು ಅಂತೇಳಿ ಒಬ್ಬ ಮಂತ್ರಿ ಧೈರ್ಯ ಮಾಡಿಲ್ಲ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ ಒಬ್ಬ ಸಚಿವ ಚುನಾವಣೆ ನೆಲಕ್ಕೆ ಧೈರ್ಯ ಮಾಡ್ಲಿಲ್ಲ ಯಾಕಂ ಪರಿಸ್ಥಿತಿ ಗೊತ್ತಿದೆ ಸತ್ಯ ಏನಿದೆ ಅಂತ ಅರ್ಥ ಆಗಿದೆ ಇವರ ಬೂಟಾಟಿಕೆ ಯೋಜನೆಗಳನ್ನ ಬಿಟ್ಟು ನರೇಂದ್ರ ಮೋದಿಜಿ ಗ್ಯಾರಂಟಿ ನಂಬ್ತದ ನಂಬೋದು ಜನ ಅಂತೇಳಿ ಆ ಸತ್ಯ ಅವ್ರು ಕೂಡ ಅರ್ವಾಗಿದೆ ಇವತ್ತು ಇವತ್ತೇನು ನೋಡ್ತಾ ಇದೀರಿ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಹೊರ ಬೀಳ್ತಕ್ಕಂಥ ಸಂದರ್ಭ ನೋಡ್ತೀರಿ ಪ್ರತಿಯೊಂದು ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ ಪರಿಣಾಮ ಅರ್ಥ ಆಗಿದೆ ಅಂತ ಹೇಳ್ತಿದ್ರಿ ನಿಶ್ಚಿತವಾಗಿ ಹಿಂದೆ